ಶರಣು ಶರಣಾರ್ಥಿ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರು ರಚಿಸಿರುವಂತಹ ಒಂದು ವಚನ. ಬಸವಣ್ಣನವರು 12ನೇ ಶತಮಾನದ ವಚನಕಾರರು. ಇವರನ್ನು ಭಕ್ತಿ ಭಂಡಾರಿ, ಸಮತಾವಾದಿ, 12ನೇ ಶತಮಾನದ ಹಿಂದೂ ತತ್ವಜ್ಞಾನಿ, ಸಾಮಾಜಿಕ ಸುಧಾರಕರು ಎಂದು ಕರೆಯುತ್ತಾರೆ. ಇವರು 1134ರಲ್ಲಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಮಾದರಸ ಮತ್ತು ಮಾದಲಾಂಬಿಕ ದಂಪತಿಗಳಿಗೆ ಜನಿಸಿದರು. ಚಿಕ್ಕಂದಿನಿಂದಲೇ ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಗಳ ವಿರೋಧಿಯಾಗಿದ್ದರು. ಇವರು ಬ್ರಾಹ್ಮಣ ಕುಟುಂಬದವರಾಗಿದ್ದರು. ಬಸವಣ್ಣನವರು 8ನೇ ವಯಸ್ಸಿನಲ್ಲಿ ಇದ್ದಾಗ ಇವರಿಗೆ ಜನಿವಾರವನ್ನು ಕಟ್ಟಲು ಮುಂದಾದಾಗ ತಮಗಿಂತಲೂ ದೊಡ್ಡವಳಾದ ನಾಗಮ್ಮ ಅಕ್ಕ ಇದ್ದಾಳೆ, ಅವಳಿಗೆ ಕಟ್ಟಿ ಎಂದು ಹೇಳುತ್ತಾರೆ. ಆಗ ಹಿರಿಯರು, ಇದು ಪುರುಷರಿಗೆ ಮಾತ್ರ, ಮಹಿಳೆಯರಿಗೆ ಕಟ್ಟುವಂತಿಲ್ಲ ಎಂದು ಹೇಳುತ್ತಾರೆ. ಪುರುಷರು ಮತ್ತು ಮಹಿಳೆಯರಲ್ಲಿ ಭೇದ ಭಾವ ಇರಬಾರದು, ಇಬ್ಬರು ಸಮಾನರು ಎಂದು ಹೇಳುತ್ತಾರೆ. ಇದರಿಂದ ಮನನೊಂದು ಬಸವಣ್ಣನವರು ಮನೆ ಬಿಟ್ಟು ಕೂಡಲ ಸಂಗಮಕ್ಕೆ ತೆರಳುತ್ತಾರೆ. ಅಲ್ಲಿಯೇ ಅಧ್ಯಯನವನ್ನ ಕೈಗೊಳ್ಳುತ್ತಾರೆ. ಜಾತಿ ಮತ ಲಿಂಗಗಳ ಭೇದವನ್ನು ತಿರಸ್ಕರಿಸಿ ಬಸವಣ್ಣನವರು ಸಾಮಾಜಿಕ ಕ್ರಾಂತಿಗೆ ಕಾರಣರಾಗುತ್ತಾರೆ. ತಮ್ಮ ವಚನಗಳ ಮೂಲಕ ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲವಯ್ಯ ಎಂದು ಸಾರುತ್ತಾರೆ. ಜನರಲ್ಲಿ ಮನೆ ಮಾಡಿಕೊಂಡಿದ್ದ ಮೌಢ್ಯತೆ, ಕಂದಾಚಾರ, ಜಾತೀಯತೆಯನ್ನು ಕಂಡು ಮನನೊಂದು ಅದಕ್ಕೆ ಪರಿಹಾರವನ್ನು ಹುಡುಕುತ್ತಾರೆ. ಅನುಭವ ಮಂಟಪವನ್ನು ಸ್ಥಾಪಿಸಿ ಧರ್ಮ ಪ್ರಚಾರವನ್ನು ಕೈಗೊಳ್ಳುತ್ತಾರೆ. 1196ರಲ್ಲಿ ಮತ್ತೆ ಅವರು ಕೂಡಲ ಸಂಗಮಕ್ಕೆ ತೆರಳಿ ಅಲ್ಲೇ ಲಿಂಗೈಕ್ಯರಾಗುತ್ತಾರೆ. ಶರಣು ಶರಣಾರ್ಥಿ. ಜೈ ಬಸವೇಶ್ವರ. ಜೈ ಕರ್ನಾಟಕ ಮಾತೆ.